ಟಿವಿಗೆ ಸ್ವಾಗತ. ಇದು ಧಮನೀತರ ಧ್ವನಿ. ಕರ್ನಾಟಕ ಭೀಮಸೇನ 40 ಹುಬ್ಬಳ್ಳಿ ಘಟಕ ಪದಾಧಿಕಾರಿಗಳ ಪದಗ್ರಹಣ ಮಾಡಲಾಯಿತು. ಮುದ್ದೇಬಿಹಾಳ ತಾಲೂಕು ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಗಿರಿಯಪ್ಪ ತಳವಾರ್ ಹಾಗೂ ಮುದ್ದೇಬಿಹಾಳ ತಾಲೂಕು ಯುವ ಘಟಕ ಅಧ್ಯಕ್ಷರಾದ ಪರಶುರಾಮ್ ಚಲ್ವಾದಿ ಇವರ ಸಮ್ಮುಖದಲ್ಲಿ ಕರ್ನಾಟಕ ಭೀಮಸೇನ 40 ಹುಬ್ಬಳ್ಳಿ ಘಟಕ ಪದಾಧಿಕಾರಿಗಳ ಪದಗ್ರಹಣ ಮಾಡಲಾಯಿತು ಹಾಗೂ ಪದಾಧಿಕಾರಿಗಳಿಗೆ ನೇಮಕ ಪತ್ರ ನೀಡಲಾಯಿತು ಹಾಗೂ 40 ಹುಬ್ಬಳ್ಳಿ ಘಟಕದ ಅಧ್ಯಕ್ಷರಾಗಿ ಮಲ್ಲಪ್ಪ ಹೊಡೆದವರನ್ನು ಮಾಡಲಾಯಿತು ಹಾಗೂ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಕೊಡಿಹಾಳ್ ಅವರನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ದೌರ್ಜನ್ಯ ಸಮಿತಿ ಅಧ್ಯಕ್ಷರಾದ ಬಸವರಾಜ ಪೂಜಾರಿ ಮಾತನಾಡಿ, ನಮಗೆ ಸಂಘಟನೆ ತೋರಿಸಿಕೊಟ್ಟ ಅಪ್ಪಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ ಸಂಘಟನೆ ಹೋರಾಟದ ದಾರಿ ತೋರಿಸಿಕೊಟ್ಟವರು, ಹಾಗೆ ನೊಂದು ಬಂದವರ ಪರವಾಗಿ ಇರುವಂಥದ್ದು ಹೌದು ಎಂದರು. ಅದು ಶಿಕ್ಷಣ ಸಂಘಟನೆ ಹೋರಾಟದ ದಾರಿಯಲ್ಲಿ ನಡೆಯುವುದು ಸಂಘಟನೆ ದಾರಿ ಮಾತ್ರ ಎಂದು ಹೇಳಿದರು. ದಲಿತ ಮುಖಂಡರಾದ ಹರೀಶ್ ನಾಟಿಕಾರ್ ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ 40 ಡಿವಿಪಿ ಅಧ್ಯಕ್ಷರಾದ ಮುತ್ತು ಚಲ್ವಾದಿ ಹಾಗೂ 40 ಹುಬ್ಬಳ್ಳಿ ಘಟಕದ ಪದಾಧಿಕಾರಿಗಳಾದ ಅಧ್ಯಕ್ಷ ಮಲ್ಲಪ್ಪ ಹುಡೇದ್, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೊಡಿಹಾಳ್, ಕಾರ್ಯದರ್ಶಿ ಸದ್ದಾಂ ಹುಸೇನ್ ನಾಯ್ಕೋಡಿ, ಅಮರೇಶ್ ನಿರ್ದೇಶಕರು, ಅಮರೇಶ್ ಗುರಿಕಾರ್, ಅಮರೇಶ್ ದರ್ಶನ್ಕರ್, ಮಹೇಶ್ ಟಕ್ಕಳಕಿ, ನಾಗರಾಜ್ ಹಡಲಗೇರಿ, ಯಶವಂತ್ ಮುರಾಳ್, ಪ್ರಮಾದ್ ಚಲ್ವಾದಿ, ಅಬ್ದುಲ್ ಬಿರದಾರ್ ಇದ್ದರು, ಭಾಗವಹಿಸಿದರು. ವರದಿ ಬಯಲು ನ್ಯೂಸ್, ಮುದ್ದೇಬಿಹಾಳ. ಸಂಘಟನೆ ಅಂತಕ್ಕಂಥ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಹಿಂದಿನ ಕಾಲದಲ್ಲಿ ಬ್ರಿಟಿಷರಾಗಿತ್ತು. ಇದ್ದಂಥ ಸಂದರ್ಭದಲ್ಲಿ ಅವಾಗೆ ಶೋಷಣೆಗೊಳಪಟ್ಟಿದ್ರು ಯಾರು ದಲಿತರು. ಅದನ್ನು ಮನಗಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದೇ ಜಾತಿಗೆ ಅನ್ನಲೇ, ಕೇವಲ ಒಂದು ದಲಿತರಿಗೋಸ್ಕರ ಇವತ್ತು ಸಂವಿಧಾನವನ್ನು ಬರೆಯಲಿಲ್ಲ. ಒಂದು ಗುಡಿಸಿಲ ಮನೆಯಲ್ಲಿ ವಾಸಿಸತಕ್ಕಂಥ ಹಿಡ್ಕೊಂಡು ಒಂದು ಅರಮನೆಯಲ್ಲಿ ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂತ ವ್ಯಕ್ತಿ ಯಾರಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ನಾವು ಕೂಡ ಎಲ್ಲರೂ ಕೂಡ ಮನಗಂಡಿದ್ದೀವಿ. ಜೊತೆಗೆ ನಾವು ಕೇವಲ ಸಂಘಟನೆ ಮಾಡಿದಪ್ಪ, ನಮಗೇನೋ ಪದಾಧಿಕಾರಿಗಳ ಪದಗಳನ್ನು ತಿಳ್ಕೊಂಡು ನಮಗೇನೋ ಲೆಟರ್ ಬೇಡ ಕೊಟ್ರಪ್ಪ, ನಾಳೆ ಹೋರಾಟ ಮಾಡೋಪ್ಪ, ನಂದು ಬೆಂದು ಯಾರು ನಿಮ್ಮ ಹತ್ರ ಬರ್ತಾರೆ, ಬರೀ ಒಂದು ಕೋರಿ ಮುಖಾಂತರ ಕೇಳಿದಂತ ಸಂದರ್ಭದಲ್ಲಿ ಒದ್ದೆ ಗಂಟೆ ಮಗು ನಾವು ಎಲ್ಲರ ಮುಂದೆ 24 ಸಂತಿದ್ದೆ ಎಲ್ಲರೂ ಸಹ ತೆರೆದಿರ್ತಾರ. ನಮ್ಮ ದಲಿತ ಸಮಾಜಕ್ಕಂತ ಅಷ್ಟೇ ಅಲ್ಲ, ಇವತ್ತು ಯಾವುದೇ ಸಮಾಜ ಇರಲಿ, ಆ ಸಮಾಜಕ್ಕೆ ಅನ್ಯಾಯಕ್ಕೊಳಗಾದಾಗ, ಆ ಸಮಾಜ ತುಳಿತಕ್ಕೊಳಗಾದಾಗ, ನಿಮ್ಗೆ ಏನಾದರೂ ಕಿವಿಲೆ ಅಸಕ್ತಿಗೊಳ್ತಿದ್ದಾಗ ತಕ್ಷಣ ಊಟ ಮಾಡೋದನ್ನು ಬಿಟ್ಟು ಹೋಗಿ ಅವ್ರು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕೆಲಸ ಯಾವಾಗ ಇದ್ರೆ ಅದು ಕೇವಲ ಸಂಘಟನೆ ಅಂತಕ್ಕಂಥ ಮಾತನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ದಿನನಿಂದ ನಮ್ಮ ಕಣ್ಣಿನ ನೋಡ್ತೇವೆ ಏನೇನು ಅಂತೇಳಿ. ಇವತ್ತು ದೇವರೊಬ್ಬನೇ ನಾಮ ಅನ್ನುವಂತಕ್ಕಂಥ ಒಂದು ಮಾತಿನ ಹೇಳೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ, ಅವರೆಲ್ಲರ ಅನ್ಯಾಯಗಳಾಗಿ ಅವರ ಮನೆ ಮಕ್ಕಳಾಗಿ ನಾವು ಇವತ್ತು ಸಂಘಟನೆ ಮಾಡ್ತಾ ಇದ್ದೇವೆ. ಆದ್ರೆ ಕೆಲವೊಂದಿಷ್ಟು ವಿಚಾರಗಳು ಹೋದಾಗ ಸಂಘಟನೆಯಲ್ಲಿ ವಿವಿಧ ಸಂಘಟನೆಗಳು ಭೀಮಸೇನೆ ಅದು ಅಂಬೇಡ್ಕರ್ ಅವರು ಸಾಕಷ್ಟು ಸಂಘಟನೆಗಳಿವೆ. ಒಂದೇ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ಅಂತಕ್ಕಂಥದ್ದನ್ನು ಇಡೀ ಇವತ್ತು ಜಗತ್ತಿಗೆ ಗೊತ್ತು. ಅಂತ ಮಹಾನ್ ವ್ಯಕ್ತಿಯ ಅನುಭವವನ್ನು ತಾವು ಹಂಚಿಕೊಂಡು ತಮಗೆ ಸಲಹೆ ಸೂಚನೆಗಳನ್ನ ಏನೋ ತಮಗೆ ತಿಳಿಯಲಿಲ್ಲ, ತಾಲೂಕು ಕಡಕಿಂದ 24 ಬೇಕಾಗಿದ್ದೆ, ಏನೋ ಸಮಸ್ಯೆ ಏನಿದೆ ಅಂತ ನಾನು ಎಲ್ಲರೂ ಕೂಡ ಕೈ ಜೋಡಿಸ್ತೇನೆ. ಆದ್ರೆ ನಿಮ್ಮ ತಪ್ಪುಗಳನ್ನು ಇಟ್ಕೊಂಡು ಯಾವುದೋ ಒಂದು ಗುಂಪಿನಪ್ಪ ಇಟ್ಕೊಂಡು ಹೀಗ್ ಬರಲಿ ಯಾಕೆ ಬರೀ ಅಂತಕ್ಕಂಥ ವಿಚಾರ ದಯಮಾಡಿ ನಾನು ಅಲ್ಲೇ ಇದ್ರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಿಮ್ಗೆ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ ಬಹಳ ಸ್ಪಷ್ಟೀಕರಣ, ಯಾಕಂದ್ರೆ ಇವತ್ತು ಸ್ಟಾರ್ಟಿಂಗ್ ಇವತ್ತು ಮಾತಾಡ್ತಕ್ಕಂಥದ್ದು. ಇನ್ನು ಮುಂಬರುವ ದಿನಗಳಲ್ಲಿ ವಿಶೇಷವಾಗಿ ಸಂಘಟನೆ ಬಗ್ಗೆ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಬೇಕು. ಈ ನಾಟಕ ಸರ್ ಇರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಫೋನ್ ಹಚ್ಚಿಸಲ್ಲ, ಈಗ ನಾವು ಕೇಳ್ತಿರ್ತಾರೆ ಆಗಲ್ಲ, ಮುಕ್ತವಾಗಿ ಹೋಗಿ ನನಗೆ ಕಲ್ಲ ಇವ್ರು ಕೇಳ್ತಿರ್ತಾರೆ ಕೇಳ್ತಿರ್ತಾರೆ ನಾನು ಹೆಂಗ್ ಮಾಡೋದಂತೇಳಿ ಅವ್ರು ಹೇಳಿರ್ತೇವೆ ಫಸ್ಟ್ ಹಿರಿಯ ರಿಸೋರ್ಸ್ ಕೊಟ್ಟವರು. ಯಾಕಂದ್ರೆ ಒಂದು ಏನೋ ಸಮಸ್ಯೆ ಮಾಡಕ್ಕೋದಾಗ ಏನಾಗಿಬಿಡ್ತದೆ, ಆದ್ರೆ ಆದಂತ ಸಂದರ್ಭದಾಗ ಹಿರಿಯರು ಸ್ವಲ್ಪ ಯಾರು ಸಲಹೆ ಸೂಚನೆ ಕೊಟ್ಬಿಟ್ಟಿವಪ್ಪ ಅಂದ್ರೆ ಟ್ಯಾಕ್ಸ್ ಬಂದಿಲ್ಲ ಅಂದ್ರೆ ಯಾವುದೋ ಸಮಸ್ಯೆ ಕೊಡ್ಬಾರ್ದು. ಯಾಕಂದ್ರೆ ಮೋಸ್ಟ್ ಅಧಿಕಾರಿಗಳು ನಮ್ಮಂತ ಗಮನ ಇಟ್ಟಿದ್ದಾರೆ ಹೇಳುತ್ತೇವೆ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.